ಹಂತದ ಲಾಕ್ಡೌನ್ ವಿನಾಯಿತಿ ನೀಡಿದ ನಂತರ ಚಿತ್ರದುರ್ಗ ನಗರ ಹಾಗೂ ಪಟ್ಟಣಗಳಲ್ಲಿ ರಾಷ್ಟ್ರೀಯ ಲಾಕ್ಡೌನ್ ನಿಯಮಗಳನ್ನು ಪಾಲನೆ ಮಾಡದ ವಾಣಿಜ್ಯ ಮಳಿಗೆಗಳು ಮತ್ತು ವ್ಯಕ್ತಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ರಾಧಿಕಾ ತಿಳಿಸಿದರು. ಜನರು ಅಗತ್ಯ ಅಂತರ ಕಾಪಾಡಿಕೊಳ್ಳುವ ಜೊತೆಗೆ ಮಾಸ್ಕ್ ಸ್ಯಾನಿಟೈಸರ್ ಬಳಸಬೇಕು. ಕಂಡಕಂಡಲ್ಲಿ ಉಗುಳುವ ವ್ಯಕ್ತಿಗಳು ಮತ್ತು ನಿಯಮ ಪಾಲನೆ ಮಾಡದವರ ಮೇಲೂ ಕ್ರಮ ಕೈಗೊಳ್ಳಲಾಗುವುದು. ಅಂಗಡಿ ಮಳಿಗೆಗಳು ಲಾಕ್ಡೌನ್ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಎಂದು ಸೂಚಿಸಲಾಗಿದೆ. ನಿಯಮಗಳನ್ನು ಪಾಲನೆ ಮಾಡದ ಮಳಿಗೆಗಳ ಪರವಾನಗಿ ರದ್ದತಿಗೆ ಶಿಫಾರಸು ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಸ್ಪಿಟ್ಟಿಂಗ್ ಪಬ್ಲಿಕ್ ಸ್ಪೇಸ್ನಲ್ಲ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಏನಾದರೂ ಅದೇ ಥರ ಏನಾದರೂ ಅವರು ಸರಿಯಾಗಿ ಫಾಲೋ ಮಾಡ್ದಿರಾ, ಈ ನ್ಯಾಷನಲ್ ಡೈರೆಕ್ಟಿವ್ಸ್ ಆಗಿರ್ಬೋದು ಅಥವಾ ಎಸ್ ಒ ಪಿಗಳು ಏನು ಕೊಟ್ಟಿದ್ದಾರೆ ಅದು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಎಲ್ಲ ಶಾಪ್ಗಳಲ್ಲೂ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ತೀವಿ. ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ತೀವಿ. ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಆಮೇಲಿಂದ ಆ ಒಂದು ಅಂಗಡಿಯದು ಲೈಸೆನ್ಸ್ ಕ್ಯಾನ್ಸಲೇಷನ್ಗೂ ಕೂಡ ನಾವು ಬರೀತೀವಿ. ಆರನ್ನು ಕೋವಿಡ್ 19 ಬಂದೋಬಸ್ತಲ್ಲಿರೋದು ಅವರಿಗೆ ಅಬ್ಸ್ಟ್ರಕ್ಷನ್ ಮಾಡಬಾರ್ದು, ಮತ್ತು ಏನು ಡೈರೆಕ್ಷನ್ಸ್ ಕೊಡ್ತಾರೆ, ಏನು ನಿಮಗೆಲ್ಲಾನು ಕ್ವಾರಂಟೈನ್ ಆಗಬೇಕು ಅಥವಾ ಏನು ಹೇಳ್ತಾರೆ ಹೆಲ್ತ್ ರಿಲೇಟೆಡು, ಅದನ್ನು ನೀವು ಕಂಪಲ್ಸರಿ ಮಾಡಬೇಕಾಗತ್ತೆ.